ವೆಲ್ಕಮ್ ಬ್ಯಾಕ್. ಕೆಜಿಎಫ್ ಕ್ರೇಜಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಈಗಲೇ ಅಭಿಮಾನಿಗಳು ತೋರಿಸ್ಬಿಟ್ಟಿದ್ದಾರೆ. ಪೈಪೋಟಿಗೆ ಬಿದ್ದಿದೆ, ಥಿಯೇಟರ್ಗಳೇ ಪೈಪೋಟಿಯಲ್ಲಿ ಇದಾವೆ. ಮೊದಲ ಶೋ ಎಲ್ಲಿ ಏನು ಅನ್ನುವಂಥದ್ದು, ರಣ ಬೇಟೆಗಾರ ಬಂದೇ ಬಿಟ್ಟ. ಬೆಂಗಳೂರಿನಲ್ಲಿ ಕೆಜಿಎಫ್ ಟೂ ಜಾತ್ರೆ ಆರಂಭ ಆಗಿಬಿಟ್ಟಿದೆ. ಉರ್ವಶಿ ಥಿಯೇಟರ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ರಣಧೀರನ ಮಹಾದರ್ಶನವಾಗುತ್ತೆ. ಪಟಾಕಿ ಸಿಡಿಸಿ ಚಿತ್ರಕ್ಕೆ ಶುಭ ಕೋರಿರುವಂತಹ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿದ್ದಾರೆ. ಯಶ್ ಜಾತ್ರೆಯಲ್ಲಿ ಅಭಿಮಾನಿಗಳು ಮುಳುಗೋಗಿದ್ದಾರೆ. ರಣಬೇಟೆಗಾರನ ಆಗಮನ ಇನ್ನೇನು ಕೆಲ ಕ್ಷಣದಲ್ಲಿ ಆಗ್ಬಿಡುತ್ತೆ. ನೋಡಿ ಅಭಿಮಾನಿಗಳ ಸಂಭ್ರಮ ನೋಡಿ. ಆಳೆತ್ತರದ ಕಟೌಟ್ಗಳಿದ್ದಾವೆ, ಹಾರ ತುರಾಯಿಯನ್ನ ಹಾಕಿ ಸಂಭ್ರಮಿಸ್ತಾರೆ. ಜೊತೆಗೆ ಇನ್ನೇನು ಕೆಲ ಕ್ಷಣಗಳಲ್ಲಿ, ಕೆಲ ನಿಮಿಷಗಳಲ್ಲಿ ಶೋ ಆರಂಭ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸ್ತಾ ಇರುವಂತದ್ದು 4 ವರ್ಷದಿಂದ ಕಾದಿದ್ದಾರೆ. ಮೊದಲ ಪಾರ್ಟ್ ಬರುವಾಗ್ಲೂ ಅದೇ ರೀತಿಯಾದಂತ ಕಾದಿರುವಂತ ಅಭಿಮಾನಿಗಳು. ಅದಕ್ಕುತ್ತರ ಸಿಕ್ತು, ಯಾಕಾಗ ಅಷ್ಟು ವರ್ಷಗಳು ಬೇಕಾಯ್ತು ಕೆಜಿಎಫ್ ಪಾರ್ಟ್ 1 ಬರೋದಕ್ಕೆ ಅಂತ. ಆ ಸಂಭ್ರಮ, ಆ ಸಕ್ಸಸ್ ನೋಡಿದ ನಂತರದಲ್ಲಿ ಬಹಳಷ್ಟು ಜನ ಏನು ಲಕ್ಷಾಂತರ ಮಂದಿನೇ ಕೆಜಿಎಫ್ ಟೂ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಆ ದಿನ ಬಂದ್ಬಿಟ್ಟಿದೆ, ಆ ಕ್ಷಣನೂ ಬಂದ್ಬಿಟ್ಟಿದೆ. ಇನ್ನೇನು ಕೆಲ ನಿಮಿಷದಲ್ಲಿ ಥಿಯೇಟರ್ನಲ್ಲಿ ರಾಕಿ ಭಾಯ್ ದರ್ಶನ ಆಗೇ ಬಿಡುತ್ತೆ. ಯಾವ ರೀತಿಯಾಗಿದೆ ಅಂತ ಹಲವಾರು ಕಲ್ಪನೆಗಳನ್ನ ಇಟ್ಕೊಂಡು, ಆಸೆಗಳನ್ನ ಇಟ್ಕೊಂಡು, ಕ್ರೇಜ್ ಇಟ್ಕೊಂಡು ಬಂದಿದ್ದಾರೆ ಜನ. ನಾವು ನೋಡ್ಬೋದಾಗಿದೆ 12 ಗಂಟೆ ಶೋಸ್ಗೆ ಸಂಜೆನೆ ಬಂದು ಸಾಲಾಗಿ ನಿಂತಿರೋರು ಇದ್ದಾರೆ, ಕಾಯ್ತಾ ಇರೋರು ಇದ್ದಾರೆ. ಇದೀಗ ಥಿಯೇಟರ್ ಒಳಗೆ ಹೋಗ್ತಾ ಇದ್ದಾರೆ ಜನ. ಇನ್ನೇನು ಕೆಲ ನಿಮಿಷಗಳಲ್ಲಿ ಶೋ ಆರಂಭ ಆಗಿ ಬಿಡುತ್ತೆ. 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಊರ್ವಶಿ ಥಿಯೇಟರ್ನಲ್ಲಿ ರಾಕಿ ಭಾಯ್ ದರ್ಶನ ಆಗುತ್ತೆ ಅಂತ ಹೇಳಿದ್ರೆ, ಮೊದಲ ಬಾರಿ ಕೆಜಿಎಫ್ ಪಾರ್ಟ್ 2 ಸಿನಿಮಾ ದರ್ಶನ ಊರ್ವಶಿ ಥಿಯೇಟರ್ನಲ್ಲಿ ಆಗ್ತಾ ಇದೆ. 1 ಗಂಟೆ ಶೋನೇ ಮೊದಲು ಅಂತ ಅನ್ಕೊಂಡಿದ್ವಿ ನಾವು, 1 ಗಂಟೆಗೆ ಆರಂಭ ಆಗ್ಬಿಡುತ್ತೆ. ಈ ಹಿಂದೆ ಯಾವತ್ತು 1 ಗಂಟೆ ಶೋಸ್ ಆಗಿಲ್ಲ ಅಂತ. ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಥಿಯೇಟರ್ ಓನರ್ಸ್ಗಳಿಗೆ ಗೊತ್ತಾಗ್ಬಿಡುತ್ತೆ. ಯಾವ ರೀತಿಯಾಗಿ ಶೋಸ್ಗಳನ್ನ ಬದಲಾವಣೆ ಮಾಡ್ಕೊಳ್ಬಹುದು, ಇದಕ್ಕೂ ಮುಂಚಿತವಾಗಿ ಶೋಸ್ ಬಂದರೆ ಬುಕ್ಕಿಂಗ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಅರ್ಥ ಆಗಿಬಿಟ್ಟಿರುತ್ತೆ. ಹಾಗಾಗಿ 12 ಗಂಟೆಗೆ ಶೋ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಕೆಲ ನಿಮಿಷಗಳಲ್ಲಿ ಎಲ್ಲವೂ ಕೂಡ ಬುಕ್ಕಿಂಗ್ ಆಗಿ ಹೋಗಿದೆ. ನೋಡಿ, ಒಂದು ಟಿಕೆಟ್ ತಗೊಳಕ್ಕೆ ಎಷ್ಟು ಕಷ್ಟಪಟ್ಟುವಿ ಅಂತ ಅಲ್ಲಿಯ ಅಭಿಮಾನಿಗಳು ಬಂದಿರೋರೇ ಹೇಳ್ತಾ ಇದ್ರು. ಆನ್ಲೈನಲ್ಲಿ ಬುಕ್ಕಿಂಗ್ ಸಾಧ್ಯ ಆಗ್ತಾ ಇರಲಿಲ್ಲ, ಇನ್ನೇನು ಮುಂಜಾನೆ 4 ಗಂಟೆ ಶೋ ಇದೆಯಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ಅಂತ. ಜೊತೆಗೆ ಥಿಯೇಟರ್ ಮುಂದೆ ಯಾವ ರೀತಿಯಾಗಿ ಕ್ರೇಜ್ ಇದೆ, ನಾವು ಯಶ್ ಅಭಿಮಾನಿಗಳು ಅದನ್ನು ಸಂಭ್ರಮಿಸಬೇಕು, ಅದನ್ನು ಕಣ್ ತುಂಬಿಕೊಳ್ಬೇಕು, ಅದನ್ನು ನೋಡಬೇಕು ಅಂತಲೇ ಥಿಯೇಟರ್ಗೆ ಬಂದಿದ್ದೀವಿ. ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಲ್ಲಿ ಥಿಯೇಟರ್ ಒಂದು ಟಿಕೆಟ್ ಸಿಕ್ಕಿರೋರು ಲಕ್ಕಿಯೆಸ್ಟ್ ಅಂತ ಹೇಳಬೇಕು. ಫ್ಯಾಮಿಲಿ ಜೊತೆಗೆ ಬರ್ತಾ ಇದ್ದಾರೆ ಜನ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಮಹಿಳೆಯರು ಬರ್ತಾ ಇದ್ದಾರೆ, ಗಂಡ ಹೆಂಡತಿ ಜೊತೆಯಾಗಿ ಬರ್ತಾ ಇದ್ದಾರೆ. ಅಷ್ಟೊಂದು ಆಸೆ ಇಟ್ಕೊಂಡು ಕಾಯ್ತಾ ಇದ್ರು, ಈ ಕ್ಷಣ ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ರು. ಕೆಜಿಎಫ್ ಟೂ ನಿಜಕ್ಕೂ ಅಲ್ಲಿ ಸೆಲೆಬ್ರೇಟ್ 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 ಸೆಲೆಬ್ರೇಷನ್ ಬಿಟ್ಟರೆ ಬೇರೆ ಯಾವ ಪದಗಳು ಬರೋದಿಲ್ಲ. ಕನ್ನಡದ ಹೆಮ್ಮೆಯ ಸಿನಿಮಾ, ಒಂದೊಳ್ಳೆ ಸಿನಿಮಾ ಬಂದಾಗ ಜನ ಯಾವ ರೀತಿಯಾಗಿ ಹೆಮ್ಮೆಯಿಂದ ಥಿಯೇಟರ್ಗೆ ಬರ್ತಾರೆ, ಖುಷಿಯಿಂದ ಬರ್ತಾರೆ, ಹಾಗೆ ಅದರ ಸಕ್ಸಸ್ಗೆ ರುವಾರಿಗಳಾಗ್ತಾರೆ, ಆರಂಭ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗುತ್ತೆ. ಊರ್ವಶಿ ಚಿತ್ರಮಂದಿರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಜನ ಸಾಗರನೇ ಇದೆ. ಒಂದಷ್ಟು ಜನಕ್ಕೆ ಆಸೆ ಇರುತ್ತೆ, ಇವಾಗ ಫಸ್ಟ್ ಶೋ ಅಲ್ವಾ, ಇವಾಗ ಊರ್ವಶಿಯಲ್ಲಿ ಆಗ್ತಾ ಇರೋದು 12 ಗಂಟೆ 1 ಶೋಗೆ ಫಸ್ಟು. 4 ವರ್ಷಗಳ ವೇಟಿಂಗ್ ಏನಿದೆ ಅದು ವರ್ತ್ ಆಗಿರುತ್ತೆ ಅನ್ನುವಂಥ ಆಸೆಯಲ್ಲೇ ಜನ ಥಿಯೇಟರ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾದಂಥ ಮೋಸ ಕೂಡ ಆಗೋದಿಲ್ಲ. ಕೆಜಿಎಫ್ ಟೂ ಜಾತ್ರೆ ಒಂದೊಂದು ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮಗೆ ಗೊತ್ತಾಗ್ತಾ ಇತ್ತು, ನೋಡಿ ಈ ರೀತಿಯಾಗಿದೆ. ಬಹಳಷ್ಟು ಜನ ಹೇಳ್ತಾ ಇದ್ರು, ಅವುಗಳನ್ನು ನೋಡಿಕೊಂಡೆ, ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಲಿರಿಕಲ್ ವಿಡಿಯೋಗಳಾಗಿರ್ಬೋದು, ಇವುಗಳೆಲ್ಲವನ್ನ ನೋಡಿಕೊಂಡು ಕೆಜಿಎಫ್ ಪಾರ್ಟ್ 1ಗಿಂತನೂ ಇದು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಅಂತ ಬಂದಿರುವಂಥ ಥಿಯೇಟರ್ಲಿರುವಂಥ ಜನ ಹೇಳ್ತಾ ಇದ್ದಾರೆ. ಇವತ್ತು ಥಿಯೇಟರ್ ಹೊರಗಡೆ ನಿಂತಿರುವಂಥ ಜನ ಸೊ ಅಂತಹ ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾ ಇದ್ದಾರೆ. ಒಂದು ರೀತಿಯಾಗಿ ಕನ್ನಡ ಸಿನಿಮಾ ರಂಗ, ಇಡೀ ಕನ್ನಡಿಗರು ಬಹಳ ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡಬೇಕಾಗಿರುವಂಥ ಸಮಯ ಇದು. ಒಂದೊಳ್ಳೆ ಸಿನಿಮಾಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇರುತ್ತೆ ಅಂತ, ಒಂದು ಕಾಲ ಇತ್ತು ಕನ್ನಡ ಸಿನಿಮಾ ಬರಬೇಕಾದ್ರೆ ಬೇರೆ ಭಾಷೆಯ ಸಿನಿಮಾ ಯಾವುದು ಟಕ್ಕರ್ ಕೊಡದೇ ಇರಲಪ್ಪ, ಅಕ್ಕಪಕ್ಕದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಇರಬಾರ್ದು, ಕನ್ನಡ ಸಿನಿಮಾಗೆ ಏಟು ಬೀಳುತ್ತೆ ಅಂತ ಹೇಳುವಂಥ ಕಾಲ ಒಂದಿತ್ತು. ಇನ್ಮೇಲೆ ಅವೆಲ್ಲವೂ ಕೂಡ ಇತಿಹಾಸದ ಪುಟ ಸೇರಿಬಿಡುತ್ತೆ. ಇನ್ನೇನಿದ್ರೂ ಕೂಡ ಕೆಜಿಎಫ್ ಮುಂದೆ ಬೇರೆ ಸಿನಿಮಾಗಳು ಬರಬೇಕಾ ಬೇಡುವ ಅನ್ನುವಂಥ ಲೆಕ್ಕಾಚಾರಗಳನ್ನು ಪರಭಾಷಾ ಸಿನಿಮಾಗಳು ಹಾಕಬೇಕಾಗಿದೆ. ಆ ಲೆಕ್ಕಾಚಾರ ಹಾಕಿರುವ ಬಹಳಷ್ಟು ಸಿನಿಮಾಗಳು ತಮ್ಮ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡಿರೋದು ಕೂಡ ಇದೆ. ನೋಡಿ ಕನ್ನಡದ ಸಿನಿಮಾದ ಲೆವೆಲ್ ಎಲ್ಲಿಗೆ ಬಂತು ಅಂತ. ಸೊ ಇದು ನಿಜಕ್ಕೂ ಸೆಲೆಬ್ರೇಟ್ ಮಾಡುವಂಥ ದಿನ, ಇದನ್ನು ಹೊರತಾಗಿ ಬೇರೇನು ಹೇಳೋದಕ್ಕಿಲ್ಲ, ಜಸ್ಟ್ ಸೆಲೆಬ್ರೇಟ್ ಅಂತ. ಕನ್ನಡ
ಸಿನಿ ರಂಗದಲ್ಲಿ ಇಂತದೊಂದು ಸಿನಿಮಾ ಕೊಟ್ಟಿರೋದಕ್ಕೆ ನಿಜವಾಗಿಯೂ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಎಂಟೈರ್ ಟೀಮ್ಗೆ ಬಿಗ್ ಥ್ಯಾಂಕ್ಸ್ ಕನ್ನಡಿಗರೇ ಹೇಳ್ತಾ ಇದ್ದಾರೆ. ಸೊ ನಾವು ಹೆಮ್ಮೆಯಿಂದ ಹೇಳ್ಬೋದು ಕನ್ನಡದಲ್ಲಿ ಇಂಥದ್ದೊಂದು ಸಿನಿಮಾ ಇದೆ, ಕೆ ಜಿ ಎಫ್ ನಂತ ಸಿನಿಮಾ ಇದೆ, ಬೇರೆ ದೇಶದ ಜನ ಮಾತನಾಡಿಕೊಳ್ಳುವಂಥ ಮಟ್ಟಿಗೆ ಬೇರೆ ದೇಶದ ಥಿಯೇಟರ್ಗಳಲ್ಲಿ ಈ ಒಂದು ಸಿನಿಮಾಗಳಿಗೆ ಬೇಡಿಕೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿರಬೇಕು. ಸಾಕಷ್ಟು ಜನ ಹೇಳ್ತಾರೆ ಬೇರೆ ದೇಶದಲ್ಲಿ ಹೀಗೊಂದು ಹೀರೋ ಇದ್ದಾರ, ಯಾರಿದ್ರು ಏನು ಅನ್ನೋದಾಗಿ ಗೊತ್ತಿಲ್ಲದೆ ಇದ್ರು ಕೂಡ ಯಶ್ ಅಂತ ಒಬ್ರು ಹೀರೋ ಇದ್ದಾರಲ್ವಾ ಕನ್ನಡದಲ್ಲಿ ಅಂತ ಗುರುತಿಸೋ ಮಟ್ಟಿಗೆ ಕೆ ಜಿ ಎಫ್ ಟೂ, ಕೆ ಜಿ ಎಫ್ ಪಾರ್ಟ್ ಒನ್ ಹವಾ ಅಷ್ಟು ಮಟ್ಟಿಗೆ ಇತ್ತು. ಕೆ ಜಿ ಎಫ್ ಪಾರ್ಟ್ ಒನ್ ಬಂದಾಗ ಸಾಕಷ್ಟು ಪ್ರಶ್ನೆಗಳಿದ್ವು, ಯಾಕೆ ಒಂದು ಸಿನಿಮಾಗೆ ಎಷ್ಟೊಂದು ವರ್ಷಗಳೇ ತಗೊಂಡ್ಬಿಟ್ರು ಅಂತ, ಯಾವ ರೀತಿಯಾಗಿ ಮಾಡಿರ್ಬೋದು, ಇಷ್ಟು ಸಮಯ ಯಾಕೆ ಬೇಕಾಯಿತು ಅಂತ. ಒಂದು ಬಿಗ್ ಬಜೆಟ್ ಸಿನಿಮಾ ಕನ್ನಡದಲ್ಲಿ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಅದನ್ನ ವಾಪಸ್ ತೆಗೆಯೋದಕ್ಕಾಗುತ್ತಾ ಇಲ್ವಾ ಅನ್ನುವಂಥ ಡೌಟ್ ಇರುವಂತಹ ಸಮಯದಲ್ಲಿ ಕೆ ಜಿ ಎಫ್ ಕುತೂಹಲ ಇದೆ ಎಷ್ಟು ಯಾವ ತರ ಟ್ರೀಟ್ಮೆಂಟ್ ಕೊಟ್ಟಿದ್ರಿ, ಇದ್ರಲ್ಲಿ ಎಂಟರ್ಟೈನ್ಮೆಂಟ್ ಯಾವ ತರ ಇರುತ್ತೆ? ನಿನ್ನೆ ನಿಮ್ಮ ಹತ್ರ ಎಲ್ಲಾ ಹೇಳಿದೆ, ಮತ್ತೆ ಬಂದ್ ಕೇಳಿದ್ರೆ ತುಂಬಾ ಚೆನ್ನಾಗಿದೆ, ಎವ್ರಿಥಿಂಗ್ ಸಮಯ ಸರ್ ಪ್ಲೀಸ್ ಒಂದ್ ಅರ್ಧ ಒಂದ್ ಒಂದ್ ತ್ರೀ ಇಯರ್ಸ್ ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಬಂದು ಈಚೆ ಬರ್ತೀವಲ್ಲ ಅವಾಗ ಕೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ಬರೀ ನಾವು ನಮ್ ತನ ನಾವು ಏನ್ ಮಾಡಿದೀವಿ ಅಂತ ಹೇಳ್ಕೊಂತಾನೆ ಇದೀವಿ ಹೊರತು ಸಿನಿಮಾ ಜನ ನೋಡ್ಬಿಟ್ಟು ಬಂದ್ ಹೇಳ್ಬೇಕು. ಆಫ್ಟರ್ ತ್ರೀ ಅವರ್ಸ್ ಬಂದ್ಬಿಟ್ಟು ಮಾತಾಡೋಣ ಅಲ್ವಾ? ರೆಕಾರ್ಡ್ ಮಾಡಿದೆ ಸರ್, ಇದು ಕೆ ಜಿ ಎಫ್ ಟೂ ಸರ್, ರೆಕಾರ್ಡ್ ಮಾಡೇ ಮಾಡುತ್ತೆ. ಕೆ ಜಿ ಎಫ್ ಟೂ ಅಲ್ವಾ, ರೆಕಾರ್ಡ್ ಮಾಡ್ಲೇಬೇಕು. ಇದು ಕನ್ನಡ ಸಿನಿಮಾ, ಇವತ್ತು ಇಂಡಿಯನ್ ಸಿನಿಮಾ ಮಾಡೇ ಮಾಡುತ್ತೆ. ನೋಡೋಣ, ಒಂದ್ ನೂರು ಸಲ ನೋಡಿರ್ಬೋದು, ಒಂದ್ ಹಂಡ್ರೆಡ್ ಟೈಮ್ಸ್ ನೋಡಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಿನಿಮಾಟೋಗ್ರಾಫರ್ ಭುವನ್ ಅವರು ಮಾತನಾಡಿರುವಂತದ್ದು ಸಾಕಷ್ಟು ಬಾರಿ ಹೆಮ್ಮೆಯಿಂದ ಈ ವಿಚಾರಗಳನ್ನ ಹಂಚಿಕೊಂಡಿದ್ರು. ಕೆ ಜಿ ಎಫ್ ಟೂ, ಕೆ ಜಿ ಎಫ್ ಪಾರ್ಟ್ ಒನ್ ವಿಚಾರವಾಗಿ ಇದೀಗ ಸಿನಿಮಾ ನೋಡಿ ಅಂತ ಅದೊಂದು ಆಸೆ ಇದ್ದೇ ಇರುತ್ತೆ ಯಾರೇ ಆದ್ರೂ ಕೂಡ. ಸಿನಿ ತಂಡಕ್ಕೆ ಸಿನಿಮಾ ನೋಡಿ ಬಂದು ಅವ್ರು ಹೇಳುವಂತ ರಿವ್ಯೂ ಅನ್ನ ಕೇಳಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಅವ್ರ ಬಾಯಿಂದ ಕೇಳ್ಬೇಕು ಅನ್ನುವಂತ ಆಸೆ ಇರುತ್ತೆ. ಅದೇ ಆಸೆಯಲ್ಲಿ ಸಿನಿಮಾಟೋಗ್ರಾಫರ್ ಭುವನ್ ಕೂಡ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಪಾರ್ಟ್ ಒನ್ ಅಲ್ಲಿ ಕೆಲವೊಂದು ಸೀನ್ಗಳನ್ನ ನೋಡ್ಬೇಕಾದ್ರೆ ವಾವ್ ಎಂತ ಸೀನ್ ಇದು, ಕ್ಯಾ ಬಾತ್ ಹೇ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಅದರ ಹಿಂದಿರುವಂತ ಕೈ ಯಾವುದು ಅಂತ ಕೇಳಿದ್ರೆ ಸಿನಿಮಾಟೋಗ್ರಾಫರ್ ಭುವನ್ ಅವರು ಮ್ಯಾನ್ ಬಿಹೈಂಡ್ ದ ಮಷೀನ್ ಇಂಪಾರ್ಟೆಂಟ್ ಅನ್ನೋದಾಗಿ ಹೇಳ್ತಾರೆ. ಎಷ್ಟೇ ಟೆಕ್ನಾಲಜಿ ಮುಂದುವರೆದಿರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿಲಿ ನಾವು ಶೂಟ್ ಮಾಡ್ಬೋದು, ಎಲ್ಲವೂ ಕೂಡ ಲೈವ್ನಲ್ಲೇ ನೋಡುವಂತ ವ್ಯವಸ್ಥೆಗಳಿರ್ಬೋದು, ಆದರೆ ಆ ಕೈಗಳು ಮಾಡುವಂತ ಕೆಲಸ, ಅವರ ಜಡ್ಜ್ಮೆಂಟ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಕೆ ಜಿ ಎಫ್ ಒನ್ ಅಲ್ಲೇ ನೋಡ್ಬಿಟ್ಟಿದೀವಿ ನಾವು.